ಅಡ್ವೆಂಚರ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ? ಪ್ರತಿಯೊಬ್ಬರಿಗೂ ಅಡ್ವೆಂಚರ್ ಮಾಡಬೇಕು ಅಂತ ತುಂಬಾ ಇಷ್ಟ ಇರುತ್ತೆ. ಸ್ನೇಹಿತರೆ, ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಿರುವಂಥ ಸಿನಿಮಾ ಕತೆ 2022 ಆ್ಯಕ್ಷನ್ ಅಡ್ವೆಂಚರ್ ಫ್ಯಾಂಟಸಿ ಸಿನಿಮಾ ಟೂಂಬ್ ಅಡ್ವೆಂಚರರ್. ಈ ಸಿನಿಮಾ ಕಥೆಯಲ್ಲಿ ಪುರಾತನ ಕಾಲದ ವಸ್ತುವನ್ನು ಅನ್ವೇಷಣೆ ಮಾಡಲು ಅನ್ವೇಷಕರ ಗುಂಪೊಂದು ಅಡ್ವೆಂಚರ್ ಮಾಡುತ್ತೆ. ಇವರನ್ನು ಮುವಾಜಿನ್ ಅಂತ ಹೇಳಲಾಗುತ್ತೆ. ಅಂದರೆ ಇವರು ಸಮಾಧಿ ಅನ್ವೇಷಕರು. ಪುರಾತನ ಕಾಲದ ವಸ್ತುವನ್ನು ಹುಡುಕಲು ಹೊರಟ ಅನ್ವೇಷಕರಿಗೆ ಅವರು ಹೋಗುತ್ತಿದ್ದ ಪಥದ ಬಗ್ಗೆ ತಿಳಿದಿರಲ್ಲ. ಅವರು ಹೋಗುತ್ತಿದ್ದ ದಾರಿಯಲ್ಲಿ ಅಷ್ಟೊಂದು ಅಪಾಯವಿತ್ತು. ಕ್ಷಣ ಕ್ಷಣಕ್ಕೂ ಎದ್ದ ಜಲ್ಲೆನಿಸುವ ಸನ್ನಿವೇಶ. ಇಂಥ ಭಯಾನಕ ಸಂದರ್ಭದಲ್ಲಿ ಹೋದವರು ಮರಳಿ ಬರುತ್ತಾರಾ? ಹೋದವರು ಅಪಾಯವನ್ನು ಎದುರಿಸುವಲ್ಲಿ ಯಶಸ್ವಿಯಾಗುತ್ತಾರಾ ಅಥವಾ ಇಲ್ಲವಾ ಅನ್ನುವುದೇ ಈ ಸಿನಿಮಾದ ಕತೆ. ಈ ಕಥೆನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಕೊನೆ ತನಕ ಕೇಳಿ ಅಂತ ಹೇಳುತ್ತಾ ಈ ಸಿನಿಮಾ ಕಥೆನ ಶುರು ಮಾಡ್ತೇನೆ. ಹಾಗಾದ್ರೆ ಕತೆಗೆ ಹೋಗೋಣ. ಸಿನಿಮಾ ಕತೆ ಶುರುವಾಗೋದು ಮಧ್ಯರಾತ್ರಿಯ ಒಂದು ಸುಂದರವಾದ ದೃಶ್ಯದಿಂದ. ಇಲ್ಲಿ ಒಬ್ಬ ಹುಡುಗ ಯಾವುದೋ ಹುಡುಗಿಯ ಹುಡುಕಾಟದಲ್ಲಿದ್ದ. ಅವನ ಎದುರಲ್ಲಿ ಮುಖಕ್ಕೆ ವಸ್ತ್ರವನ್ನು ಹೊದ್ದುಕೊಂಡ ಒಬ್ಬಳು ಸುಂದರ ಹುಡುಗಿ ಕಾಣಿಸಿಕೊಳ್ತಾಳೆ. ಆ ಹುಡುಗಿ ಅವನ ಕೈಗೆ ಸಿಗದೆ ಅಲ್ಲಿಂದ ವೇಗವಾಗಿ ಹೋಗಲು ಆರಂಭಿಸ್ತಾಳೆ. ಹುಡುಗಿಯನ್ನು ಹಿಂಬಾಲಿಸುತ್ತ ಹುಡುಗ ಒಂದು ದೈತ್ಯ ಗಾತ್ರದ ದ್ವಾರದ ಬಳಿಗೆ ತಲುಪುತ್ತಾನೆ. ಆ ದ್ವಾರವನ್ನು ತೆರೆದು ಇನ್ನೊಂದು ಕಡೆಗೆ ಹೋದಾಗ ಅಲ್ಲಿ ಒಂದು ಬೇರೆ ಜಗತ್ತು ಇತ್ತು. ಅಲ್ಲಿ ಪ್ರವೇಶಿಸುತ್ತಿದ್ದಂತೆ ಅವನಿಗೆ ಒಂದು ಸುಂದರವಾದ ಗಾರ್ಡನ್ ಒಂದಿಗೆ ಒಂದು ಸುಂದರವಾದ ಕೊಳ, ಒಂದು ಸರೋವರ ಕಾಣಿಸುತ್ತೆ. ಆ ಹುಡುಗಿ ಕೂಡ ಅಲ್ಲಿದ್ದಳು. ಇವಳನ್ನು ಮಾಯಾಲೋಕದ ಚೆಲುವೆ ಅಂತ ಹೇಳ್ಬೋದೇನೋ, ಹಾಗೇನೆ ಇರ್ತಾಳೆ ಇವಳು. ಈಗ ಹುಡುಗ ಹೇ ಹುಡುಗಿ ನಿಲ್ಲು ಅಂತ ಹೇಳಿದರು ಕೂಡ ಆ ಹುಡುಗಿ ಅವನ ಮಾತನ್ನು ಕಿವಿಗೆ ಹಾಕಿಕೊಳ್ಳದೆ ಅಲ್ಲಿರುವ ಸರೋವರಕ್ಕೆ ದಸಲನ್ನು ಧುಮುಕಿ ಬಿಡುತ್ತಾಳೆ. ಈಗ ಹುಡುಗ ಆ ಹುಡುಗಿ ಯಾರೆಂದು ತಿಳಿಯಲು ಬಯಸ್ತಾನೆ. ಇಬ್ಬರು ಈಜಾಡುತ್ತಾ ಸರೋವರದ ಇನ್ನೊಂದು ಬದಿಗೆ ತಲುಪಿದಾಗ ಕೊನೆಗೂ ಹುಡುಗ ಹುಡುಗಿಯನ್ನು ಹಿಡಿದು ಬಿಡುತ್ತಾನೆ. ಇನ್ನೇನು ಬೆಳದಿಂಗಳ ಬಾಲೆ, ಆ ಮುಖಕ್ಕೆ ಹೊದ್ದುಕೊಂಡ ಹುಡುಗಿ ಬಳಿ ಮಾತನಾಡಬೇಕು ಅಂತ ಇರುವಾಗ ಕ್ಷಣಾರ್ಧದಲ್ಲಿ ಮಿಂಚೊಂದು ಸಿಡಿಲಿನೊಂದಿಗೆ ಮಿಂಚಿ ಆ ಹುಡುಗಿಯ ಭುಜಕ್ಕೆ ಅಪ್ಪಳಿಸುತ್ತೆ. ಇಲ್ಲಿ ಅವಳ ಪರಿಸ್ಥಿತಿ ಹದಗೆಡುತ್ತೆ. ಇಲ್ಲಿ ಅವನಿಗೆ ಆ ಹುಡುಗಿಯ ಹೆಸರು ಶೆರ್ಲಿ ಅನ್ನೋದು ತಿಳಿಯುತ್ತೆ. ಮಿಂಚು ಅಪ್ಪಳಿಸಿದ ಸಂದರ್ಭದಲ್ಲಿ ಕೊಳದ ನೀರು ಕಣ್ಮರೆಯಾಗಿ ಆ ಹುಡುಗಿ ಕಣ್ಣ ಮುಂದೆ ಕೆಸರಿನಲ್ಲಿ ಹೋತು ಹೋಗ್ತಾಳೆ. ಈಗ ಬೆಳದಿಂಗಳ ಬಾಲೆ ಅವನ ಕಣ್ಣ ಮುಂದೆ ಕಣ್ಮರೆಯಾಗಿದ್ದಳು. ಇಲ್ಲಿ ಅವನು ಎಷ್ಟೇ ಪ್ರಯತ್ನ ಪಟ್ಟರು ಅವಳನ್ನು ಉಳಿಸಿಕೊಳ್ಳಲು ಅವನಿಗೆ ಸಾಧ್ಯವಾಗಿರಲ್ಲ. ಈಗ ಹುಡುಗ ಶೆರ್ಲಿ ಅಂತ ಕೂಗುತ್ತಾ ಎಚ್ಚರಗೊಳ್ತಾನೆ. ಈ ಹುಡುಗ ಈ ಸಿನಿಮಾದ ಹೀರೋ ಅಂತ ಹೇಳ್ಬೋದು. ಅಸಲಿಗೆ ಇದೊಂದು ಅವನ ಭಯಾನಕ ಕನಸಾಗಿತ್ತು. ಪ್ರತಿದಿನ ರಾತ್ರಿ ಅವನಿಗೆ ಇದೇ ಕನಸು ಬೀಳುತ್ತಿತ್ತು. ಈ ಹುಡುಗನ ಹೆಸರು ಬೇರೆ ಏನೂ ಅಲ್ಲ, ಹುಬಾಯಿ. ಇವನೇ ಕಥಾನಾಯಕ, ಈ ಕಥೆಯ ಹೀರೋ ಅಂತ ಹೇಳ್ಬೋದು. ಇಲ್ಲಿ ಹುಬಾಯಿ ಅವನ ಕನಸನ್ನು ಇಗ್ನೋರ್ ಮಾಡ್ತಾನೆ. ಮರುದಿನ ಮುಂಜಾನೆ ಹುಬಾಯಿಗೆ ಅವನೊಬ್ಬ ಫ್ರೆಂಡ್ ಪ್ಯಾಟಿ ವ್ಯಾಂಗ್ನಿಂದ ತಿಳಿಯುತ್ತೆ. ಅವನ ಇನ್ನೊಬ್ಬ ಫ್ರೆಂಡ್ ಗೋಲ್ಡ್ ಟೂತ್ನ ಮಿಸ್ಟರ್ ಝೋ ಅನ್ನುವಂಥ ಬಿಸ್ನೆಸ್ ಮ್ಯಾನ್ನ ಬಾಡಿಗಾರ್ಡ್ಸ್ ಬಂದಿಯನ್ನಾಗಿ ಮಾಡಿದ್ದಾರೆ ಅಂತ. ಈಗ ಹುಬಾಯಿ ಅವನ ಫ್ರೆಂಡ್ನ ಬಿಡಿಸಲು ಆ ಬಿಸ್ನೆಸ್ ಮ್ಯಾನ್ ಬಳಿಗೆ ಹೋಗ್ತಾನೆ. ಹುಬಾಯಿನ ಫ್ರೆಂಡ್ ಬಿಸ್ನೆಸ್ ಮ್ಯಾನಿಂದ ಬೆಲೆ ಬಾಳುವಂಥ ವಸ್ತುವನ್ನು ಕದ್ದಿರುವುದಕ್ಕೆ ಬಂಧಿಸಿದ್ದಾರೆ ಅಂತ ಹೇಳುತ್ತಾರೆ. ಇಲ್ಲಿ ಗೋಲ್ಡ್ ಟೂತ್ ಪ್ರತಿ ಸಲ ಹೇಳುತ್ತಿದ್ದ ನಾನು ಅವರ ವಸ್ತುವನ್ನು ಕದ್ದಿಲ್ಲ ಅಂತ. ಆದರೆ ಅವನ ಮಾತನ್ನು ಯಾರು ಕೂಡ ಕೇಳ್ತಾನೆ ಇರಲಿಲ್ಲ. ಇಲ್ಲಿ ಹುಬಾಯಿನ ಫ್ರೆಂಡ್ ಗೋಲ್ಡ್ ಟೂತ್ ಹೇಳುತ್ತಿದ್ದ ನಾನು ಹೇಳುತ್ತಿರುವುದು ಸತ್ಯ, ಕೇಳಿ ನನ್ನ ಮಾತು, ನಾನು ಇವರ ಯಾವುದೇ ವಸ್ತುವನ್ನು ಕದ್ದು ಬಿಟ್ಟಿಲ್ಲ, ನನ್ನನ್ನು ಬಿಟ್ಟು ಬಿಡಿ, ದಯವಿಟ್ಟು ಬಿಟ್ಟು ಬಿಡಿ ಅಂತ ಹೇಳುತ್ತಿದ್ದ. ನನ್ನನ್ನು ಇಲ್ಲಿ ಸಿಲುಕಿಸುತ್ತಿದ್ದಾರೆ, ಬಿಟ್ಟು ಬಿಡಿ ಅಂತ ಕೂಗುತ್ತಿದ್ದ. ಆದರೆ ಮಿಸ್ಟರ್ ಜೋ ಮತ್ತು ಅವನ ಬಾಡಿಗಾರ್ಡ್ಸ್ ಅವನ ಮಾತನ್ನು ಕೇಳಲ್ಲ. ಅವನಿಗೆ ಇನ್ನೇನು ಪನಿಷ್ಮೆಂಟ್ ಕೊಡಬೇಕು ಅಂತ ಇರುವಾಗ ಹುಬಾಯಿ ಹೇಳ್ತಾನೆ, ದಯವಿಟ್ಟು ಇವನನ್ನು ಬಿಟ್ಟು ಬಿಡಿ, ಇವನ ಬದಲಿಗೆ ನಾನು ಕ್ಷಮೆಯನ್ನು ಕೇಳುತ್ತೇನೆ. ಇಲ್ಲಿ ನಾವು ಪ್ರಾಚೀನ ಕಾಲದ ಪಾದರಕ್ಷೆಯನ್ನು ನೋಡ್ತೇವೆ. ಇದೊಂದು ಬೆಲೆ ಬಾಳುವಂತ ಪಾದರಕ್ಷೆ ಆಗಿತ್ತು. ಅದನ್ನು ಮಿಸ್ಟರ್ ಜೋನ ಮಗಳು ಲಿಂಗ್ಲಾಂಗ್ ತಂದು ಎದುರಿಡುತ್ತಾಳೆ. ಆ ವಸ್ತುವನ್ನು ಕದ್ದಿದ್ದಾನೆ, ಅದನ್ನು ಕದಿಯಲು ಪ್ರಯತ್ನ ಪಟ್ಟಿದ್ದಾನೆ ಅಂತ ಗೋಲ್ಡ್ ಟೂತ್ನ ಬಂಧಿಸಲಾಗಿತ್ತು. ಇಲ್ಲಿ ಹುಬಾಯಿ ಮಿಸ್ಟರ್ ಜೋ ಬಳಿ ಹೇಳ್ತಾನೆ, ದಯವಿಟ್ಟು ಅವನನ್ನು ಬಿಟ್ಟುಬಿಡಿ, ಅವನ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೇನೆ, ನೀವು ಹೇಳಿದ ಕೆಲಸವನ್ನು ನಾನು ಮಾಡಿಕೊಡುತ್ತೇನೆ. ಹುಬಾಯಿನ ಮಾತನ್ನು ಕೇಳುತ್ತಿದ್ದಂತೆ ಆ ಬಿಸ್ನೆಸ್ ಮ್ಯಾನ್ ಮಿಸ್ಟರ್ ಜೋನ ಮುಖ ಅವನ ಎಕ್ಸ್ಪ್ರೆಷನ್ ಬದಲಾಗಿ ಹೋಗುತ್ತೆ. ಅವನ ಹಾವಭಾವ ಯಾವ ರೀತಿ ಇತ್ತು ಅಂದರೆ ಅವನ ಯಾವುದೋ ಒಂದು ಕೆಲಸ ಪೂರ್ಣಗೊಂಡಂತೆ. ಇಲ್ಲಿ ಮಿಸ್ಟರ್ ಜೋ ಹುಬಾಯಿಗೆ ಒಂದು ಕಂಡೀಷನ್ ಹಾಕ್ತಾನೆ, ಹುಬಾಯಿ ನೀನು ನನಗೆ ಕ್ವಿನ್ಲಿಂಗ್ ಪರ್ವತಗಳ ಬಳಿ ಇರುವ ಫಿಶ್ ಬೋನ್ ಟೆಂಪಲ್ನ ಹತ್ತಿರದ ಡೀಪ್ ಟಾಮ್ನಿಂದ ಸೆಲೆಸ್ಟಿಯಲ್ ಬೋನ್ ಅನ್ನು ತಂದುಕೊಡಬೇಕು ಅಂತ. ಫಿಶ್ ಬೋನ್ ಟೆಂಪಲ್ ಅನ್ನುವುದು ಒಂದು ಮಂದಿರವಾಗಿತ್ತು. ಡೀಪ್ ಟಾಮ್ ಅಂತ ಹೇಳಿದ್ರೆ ಆಳವಾದ ಸಮಾಧಿ ಅಂತ ಹೇಳಬಹುದು. ಇಲ್ಲಿ ಮಿಸ್ಟರ್ ಜೋ ಹೇಳ್ತಾನೆ ಹುಬಾಯಿಗೆ, ನೀನು ನನಗೆ ಸೆಲೆಸ್ಟಿಯಲ್ ಬೋನ್ ಅನ್ನು ತಂದುಕೊಟ್ಟರೆ ನಾನು ಖಂಡಿತ ನಿನ್ನ ಫ್ರೆಂಡನ್ನು ಯಾವುದೇ ಅಪಾಯವಿಲ್ಲದೆ ಬಿಡುತ್ತೇನೆ ಅಂತ. ಹುಬಾಯಿಗೆ ಬೇರೆ ದಾರಿ ಇರಲ್ಲ, ಅವನು ಮಿಸ್ಟರ್ ಜೋನ ಮಾತನ್ನು ಒಪ್ಪಿಕೊಳ್ಳಲು ಬೇಕಾಗುತ್ತೆ. ಸೆಲೆಸ್ಟಿಯಲ್ ಬೋನ್ನ ವಿಷಯದಲ್ಲಿ ಹುಬಾಯಿಯಿಂದ ಸಹಾಯ ಪಡೆಯಲು ಮಿಸ್ಟರ್ ಜೋ ಗೋಲ್ಡ್ ಟೂತ್ನ ಅಪಹರಿಸಿ ಈ ಪ್ಲಾನ್ ಅನ್ನು ಮಾಡಿದ್ದ. ಸೆಲೆಸ್ಟಿಯಲ್ ಬೋನ್ ಅನ್ನುವುದು ಒಂದು ಪ್ರಾಚೀನ ಕಾಲದ ಪುರಾತನ ವಸ್ತು. ಹುಬಾಯಿಗೆ ತಿಳಿದಿತ್ತು ಈ ಕೆಲಸ ಎಷ್ಟೊಂದು ಖತರ್ನಾಕ್ ಅಂತ, ಯಾಕೆಂದ್ರೆ ಪ್ರತಿ ಕ್ಷಣವೂ ಅಪಾಯವಿತ್ತು. ಆದರೆ ಇಲ್ಲಿ ಹುಬಾಯಿ ಮಾತು ಕೊಡುತ್ತಾನೆ, ಆ ಕೆಲಸವನ್ನು ಮಾಡಿಕೊಡುತ್ತೇನೆ ಅಂತ.
ಸೆಲೆಸ್ಟಿಯಲ್ ಬೋನ್ನ ಹುಡುಕಲು ಒಂದು ಮ್ಯಾಪ್ನ ಅವಶ್ಯಕತೆ ಇತ್ತು. ಇಲ್ಲಿ ಹೋಬಾಯ್ನ ಫ್ರೆಂಡ್ ಹೇಳಿದಂತೆ ನಂತರ ಮೂವರು ಒಂದು ಮಿಸ್ಟೀರಿಯಸ್ ಮಾರುಕಟ್ಟೆಗೆ ಹೋಗ್ತಾರೆ. ಈ ಮಾರುಕಟ್ಟೆ ನಿಗೂಢ ಮಾರುಕಟ್ಟೆಯಾಗಿತ್ತು. ಹಲವಾರು ಪ್ರಾಚೀನ ಕಾಲದ ವಸ್ತುಗಳನ್ನು ಮಾರಲಾಗುತ್ತಿತ್ತು. ಅದು ಕೂಡ ಮಧ್ಯರಾತ್ರಿಯ ಸಮಯದಲ್ಲಿ. ಅದೊಂದು ರಹಸ್ಯಮಯ ಮಾರುಕಟ್ಟೆಯಾಗಿತ್ತು. ಇಲ್ಲಿ ಮೂವರು ಒಂದು ಮಿಸ್ಟೀರಿಯಸ್ ಬಿಲ್ಡಿಂಗ್ನಲ್ಲಿ ಒಬ್ಬಳು ಹುಡುಗಿಯನ್ನು ಭೇಟಿಯಾಗುತ್ತಾರೆ. ಈ ಹುಡುಗಿ ಬೇರೆಯವರಾಗಿರದೆ ಶರ್ಲಿ ಆಗಿರ್ತಾಳೆ. ಹುಬಾಯಿಗೆ ಆ ಹುಡುಗಿಯನ್ನು ನೋಡಿ ತುಂಬಾನೇ ಆಶ್ಚರ್ಯವಾಗುತ್ತೆ. ಇವಳು ಅವನ ಕನಸಿನಲ್ಲಿ ಪ್ರತಿದಿನ ಕಾಣುತ್ತಿದ್ದ ಹುಡುಗೆ ತರಹನೇ ಆಗಿದ್ದಳು. ಇಲ್ಲಿ ಶರ್ಲಿ ಒಂದು ಷರತ್ತಿನ ಮೇಲೆ ಅವಳ ಬಳಿ ಇದ್ದ ಮ್ಯಾಪನ್ನು ಕೊಡಲು ತಯಾರಾಗ್ತಾಳೆ. ಆ ಷರತ್ತು ಏನಾಗಿತ್ತು ಅಂದರೆ ಸೆಲೆಸ್ಟಿಯಲ್ ಬೋನ್ ಹುಡುಕುವಲ್ಲಿ ಅವಳನ್ನು ಕೂಡ ಕರೆದೊಯ್ಯಬೇಕು ಅನ್ನುವುದು. ಅವಳ ಮಾತಿಗೆ ಅವರು ಮೂವರು ಒಪ್ಪಿ ಮರುದಿನ ಮುಂಜಾನೆ ಅವರ ಪ್ರಯಾಣವನ್ನು ಆರಂಭಿಸ್ತಾರೆ. ಒಂದು ದೊಡ್ಡ ಬೋಟ್ನಲ್ಲಿ ಅವರ ಪ್ರಯಾಣವನ್ನು ಶುರು ಮಾಡುತ್ತಾರೆ. ಅವರಿದ್ದ ಬೋಟ್ನಲ್ಲಿ ಒಬ್ಬ ಮಿಸ್ಟೀರಿಯಸ್ ವ್ಯಕ್ತಿ ಕೂಡ ಇದ್ದ. ಎಲ್ಲರೂ ಅಲ್ಲಿದ್ದ ಸುಂದರ ವಾತಾವರಣ ನೋಡಿ ತುಂಬಾನೇ ಖುಷಿ ಪಡ್ತಾರೆ. ಹೀಗೆ ಅವರ ಪ್ರಯಾಣ ಮುಂದುವರಿತಿರುವಾಗ ಶರ್ಲಿ ಗಮನಿಸ್ತಾಳೆ ಅವಳ ಕೈಲಿದ್ದ ಕಂಪಸ್ ಆ ದಿಕ್ಸೂಚಿ ಕೆಟ್ಟು ಹೋಗುತ್ತೆ. ಅವರಿದ್ದ ಬೋಟ್ ಹೊಯ್ದಾಡಲು ಆರಂಭಿಸುತ್ತೆ. ಇಲ್ಲಿ ಹುಬಾಯ್ ಮತ್ತು ಶರ್ಲಿಗೆ ತಿಳಿಯುತ್ತೆ ಅಲ್ಲಿದ್ದ ನೀರಿನಲ್ಲಿ ಯಾವುದೋ ಒಂದು ಮಾಸ್ಟರ್ ಇದೆ ಅಂತ. ಬೋಟ್ನ ಎದುರಲ್ಲಿ ನಿಂತು ನೀರಿನತ್ತ ನೋಡಲು ಆರಂಭಿಸ್ತಾರೆ. ಮೊದಲಿಗೆ ಅವರಿಗೆ ಅಲ್ಲಿ ಏನೂ ಕೂಡ ಕಾಣಿಸಲ್ಲ. ಆದರೆ ಅಚಾನಕ್ಕಾಗಿ ಒಂದು ಜೈಂಟ್ ಕ್ಯಾಟ್ ಫಿಶ್ ಅವರೆಲ್ಲರ ಮೇಲೆ ಅಟ್ಯಾಕ್ ಮಾಡುತ್ತೆ. ಅದೊಂದು ಭಯಾನಕವಾದ ಮಾಸ್ಟರ್ ಫಿಶ್ ಆಗಿತ್ತು. ಇಲ್ಲಿ ಆ ಕ್ಯಾಟ್ ಫಿಶ್ ಅವರ ಮೇಲೆ ಮತ್ತೆ ಮತ್ತೆ ಅಟ್ಯಾಕ್ ಮಾಡುತ್ತೆ. ಬೋಟ್ನಲ್ಲಿ ಇದ್ದವರು ಒಳ ರೂಮ್ಗೆ ಹೋಗಿದ್ದರು. ಆ ಕ್ಯಾಟ್ ಫಿಶ್ ಮತ್ತೆ ಮತ್ತೆ ಅಟ್ಯಾಕ್ ಮಾಡಿದಾಗ ಶರ್ಲಿ ಬೀಳುತ್ತಾಳೆ ಅನ್ನುವಾಗ ಹುಬಾಯ್ ಅವಳ ಕೈಯನ್ನು ಹಿಡಿದು ರಕ್ಷಿಸ್ತಾನೆ. ನಂತರ ಬಾಯಿ ಮತ್ತು ಎಲ್ಲರೂ ಸೇರಿ ಆ ಮಾಸ್ಟರ್ನೊಂದಿಗೆ ಹೋರಾಡಲು ಆರಂಭಿಸ್ತಾರೆ. ಬಾಯಿಗೆ ಒಂದು ಐಡಿಯಾ ಹೊಳೆಯುತ್ತೆ. ಬೋಟ್ನ ಸೇಲ್ ಕ್ಲಾತ್ ಹಾಯ್ ಬಟ್ಟೆಯನ್ನು ತೆಗೆದು ಅದನ್ನೊಂದು ಟ್ರ್ಯಾಪ್ಗೆ ಕನ್ವರ್ಟ್ ಮಾಡ್ತಾನೆ. ಒಂದು ಬಲೆಯ ತರ ಚೇಂಜ್ ಮಾಡ್ತಾನೆ. ಯಾಕೆಂದರೆ ಆ ಟ್ರ್ಯಾಪ್ನಲ್ಲಿ ಆ ಮಾಸ್ಟರ್ ಫಿಶ್ ಅನ್ನು ಹಿಡಿಯಲು. ಈಗ ಮಾಸ್ಟರ್ ಕ್ಯಾಟ್ ಫಿಶ್ ಅವರೆಲ್ಲರನ್ನು ತಿಂದು ಬಿಡುತ್ತಾ ಅಂತ ಅಂದುಕೊಂಡು ಆ ಬೋಟ್ನ ಮೇಲೆ ಜಂಪ್ ಮಾಡುತ್ತೆ. ಇವರೆಲ್ಲರೂ ಸೇರಿ ಆ ಕ್ಯಾಟ್ ಫಿಶ್ ಅನ್ನ ಟ್ರ್ಯಾಪ್ ಮಾಡಿ ಬಿಡುತ್ತಾರೆ. ಆ ಭಯಾನಕ ಕ್ಯಾಟ್ ಫಿಶ್ ಒಂದು ಏನ್ಸೆಂಟ್ ಕ್ಯಾಟ್ ಫಿಶ್ ಆಗಿತ್ತು. ಕ್ಯಾಟ್ ಫಿಶ್ ಅವರ ಟ್ರ್ಯಾಪ್ನ ಫೇಲ್ ಮಾಡಿಬಿಡುತ್ತೆ. ಅವರೆಲ್ಲರೂ ಮಾಡಿದ ಪ್ಲಾನ್ ಇಲ್ಲಿ ವ್ಯರ್ಥವಾಗಿ ಹೋಗಿತ್ತು. ಈಗ ಮಾಸ್ಟರ್ ಕ್ಯಾಟ್ ಫಿಶ್ಗೆ ತುಂಬಾನೇ ಸಿಟ್ಟು ಬಂದಿತ್ತು. ಅದು ಕ್ರೋಧಗೊಂಡು ಎಲ್ಲವನ್ನೂ ಧ್ವಂಸಗೊಳಿಸಲು ಆರಂಭಿಸುತ್ತೆ. ನಮ್ಮ ಹೀರೋ ಹುಬಾಯ್ಗೆ ಏನು ಮಾಡಬೇಕು ಅಂತ ಕೂಡ ಗೊತ್ತಾಗಲ್ಲ. ಇನ್ನೇನು ಆ ಕ್ಯಾಟ್ ಫಿಶ್ ಅವರನ್ನು ತಿಂದು ಬಿಡುತ್ತೆ ಅನ್ನುವಾಗ ಆಗ ಹೊರಗೆ ಬರ್ತಾನೆ ಆ ಮಿಸ್ಟೀರಿಯಸ್ ವ್ಯಕ್ತಿ. ಅವನು ಇಷ್ಟರವರೆಗೆ ಆ ಬೋಟ್ನ ರೂಮ್ನಲ್ಲಿ ಕುಳಿತಿದ್ದ. ಈ ಮಿಸ್ಟೀರಿಯಸ್ ವ್ಯಕ್ತಿ ಮೊದಲಿನಿಂದ ಅವರನ್ನು ಹಿಂಬಾಲಿಸುತ್ತಿದ್ದ. ಅವನ ಬಳಿಯಲ್ಲಿದ್ದ ಎಲೆಕ್ಟ್ರಿಕ್ ವೆಪನ್ನಿಂದ ಆ ಮಾಸ್ಟರ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆ ಮಾಸ್ಟರ್ ಕ್ಯಾಟ್ ಫಿಶ್ಗೆ ತುಂಬಾನೇ ನೋವಾಗುತ್ತೆ. ಅದು ಹೆದರಿ ಅಲ್ಲಿಂದ ನೀರಿಗೆ ಹರಿ ತಪ್ಪಿಸಿಕೊಂಡು ಬಿಡುತ್ತೆ. ಈ ವ್ಯಕ್ತಿ ಬೇರೆ ಯಾರೂ ಆಗಿರದೆ ಒಬ್ಬ ಸೈಂಟಿಸ್ಟ್, ಒಬ್ಬ ಪ್ರೊಫೆಸರ್ ಆಗಿದ್ದ. ಎಲ್ಲರೂ ಒಂದು ಸ್ಥಳವನ್ನು ತಲುಪಿದಾಗ ಅವನು ಎಲ್ಲರಿಗೂ ಹೇಳುತ್ತಾನೆ ಅವನು ಪ್ರೊಫೆಸರ್ ಸುನ್ ಅಂತ. ಇವನು ಕೂಡ ಹುಬಾಯ್ ಮತ್ತು ಅವನ ಫ್ರೆಂಡ್ಸ್ ಹುಡುಕುತ್ತಿರುವ ಸೆಲೆಸ್ಟಿಯಲ್ ಬೋನ್ನ ಹುಡುಕಾಟದಲ್ಲಿದ್ದ. ಈ ಸೈಂಟಿಸ್ಟ್ ಅವರ ಪರಿಚಯದ ಪ್ರೊಫೆಸರ್ ಕೂಡ ಆಗಿದ್ದ. ಪ್ರೊಫೆಸರ್ ಸುನ್ ಒಬ್ಬ ಆರ್ಕಿಯೋಲಜಿಸ್ಟ್ ಕೂಡ ಹೌದು. ಈಗ ಪ್ರೊಫೆಸರ್ ಸುನ್ ಅವರಿಗೆ ಹೇಳ್ತಾನೆ ನೀವು ಹೋಗ್ತಿರೋ ದಾರಿ ಚೆನ್ನಾಗಿಲ್ಲ, ಅದು ತುಂಬಾನೇ ಅಪಾಯಕಾರಿಯಾಗಿದೆ, ಅಲ್ಲಿ ಪ್ರತಿಕ್ಷಣವೂ ಅಪಾಯವಿದೆ. ನಿಮಗೆ ತಿಳಿದಿದೆಯಾ ನೀವು ಈಗಷ್ಟೇ ಹೊರಡಿ ಬಂದ ಮಾಸ್ಟರ್ ಕ್ಯಾಟ್ ಫಿಶ್ ಅದನ್ನು ಈ ಸ್ಥಳದಲ್ಲಿಟ್ಟದ್ದು ಒಂದು ಎವಿಲ್ ಗಾಡೆಸ್, ಒಂದು ಕೆಟ್ಟ ಶಕ್ತಿ. ಪ್ರೊಫೆಸರ್ನ ಮಾತು ಕೇಳಿ ಎಲ್ಲರೂ ಬೆಚ್ಚಿ ಬೀಳುತ್ತಾರೆ. ಇಲ್ಲಿ ಎಲ್ಲರೂ ತಯಾರಾಗಿ ಬಿಡುತ್ತಾರೆ ಹೇಗಾದರೂ ಮಾಡಿ ಸೆಲೆಸ್ಟಿಯಲ್ ಬೋನ್ನ ಹುಡುಕಬೇಕು ಅಂತ. ಇಲ್ಲಿ ಅವರನ್ನು ಹಿಂಬಾಲಿಸಿಕೊಂಡು ಬಂದು ಮಿಸ್ಟರ್ ಜೋನ ಮಗಳು ಲಿಂಗ್ಲಾಂಗ್ ಕೂಡ ಬಂದು ಸೇರುತ್ತಾಳೆ. ಉಳಿದವರಿಗೆ ಅವಳು ಸೇರುವಂತ ವಿಷಯ ಇಷ್ಟವಿರಲ್ಲ, ಯಾಕೆಂದರೆ ಅವರು ಹೋಗುತ್ತಿದ್ದ ದಾರಿಯಲ್ಲಿ ಪ್ರತಿ ಕ್ಷಣವೂ ಅಪಾಯವಿತ್ತು, ಯಾರಿಗೆ ಏನು ಬೇಕಾದರೂ ಆಗಬಹುದಾಗಿತ್ತು. ಇನ್ನು ಪ್ಯಾಟಿ ವ್ಯಾಂಗ್ ಲಿಂಗ್ಲಾಂಗ್ನ ತುಂಬಾನೇ ಇಷ್ಟಪಡ್ತಿದ್ದ. ಅವಳಿಗೂ ಕೂಡ ಅವನಂದ್ರೆ ತುಂಬಾನೇ ಇಷ್ಟ. ಇವರಿಬ್ಬರು ಲವರ್ಸ್ ಅಂತ ಹೇಳಬಹುದು. ಇಲ್ಲಿ ಅವರೆಲ್ಲರೂ ಲಿಂಗ್ಲಾಂಗ್ ಬರುವುದು ಬೇಡವೆಂದರು ಅವಳ ಹಠಕ್ಕೆ ಮಣಿದು ಒಪ್ಪಿಕೊಳ್ಳಬೇಕಾಗುತ್ತೆ. ನಂತರ ಅವರೆಲ್ಲರೂ ಅವರ ಪ್ರಯಾಣವನ್ನು ಮುಂದುವರಿಸ್ತಾರೆ. ಆ ಮ್ಯಾಪನ್ನು ತೆಗೆದುಕೊಂಡು ಎಲ್ಲರೂ ದಾರಿಯಲ್ಲಿ ಸಾಗುತ್ತಾ ಒಂದು ಭಯಾನಕವಾದ ಪರ್ವತದ ಬಳಿ ತಲುಪುತ್ತಾರೆ. ಆ ಪರ್ವತದ ಮೇಲೆ ಅವರಿಗೊಂದು ಮಂದಿರ ಕಾಣಿಸುತ್ತೆ, ಒಂದು ಟೆಂಪಲ್. ಆ ಟೆಂಪಲ್ ನೋಡಲು ಹೊರಗಿನಿಂದ ವಿಚಿತ್ರವಾಗಿ ಕಾಣುತ್ತಿತ್ತು. ಎಲ್ಲರೂ ತುಂಬಾನೇ ಜಾಗರೂಕತೆಯಿಂದ ಆ ಟೆಂಪಲ್ನ ಒಳ ಪ್ರವೇಶಿಸುತ್ತಾರೆ. ಅದೊಂದು ಪಾಳು ಬಿದ್ದ ಟೆಂಪಲ್ ಆಗಿತ್ತು, ಅಲ್ಲಿ ಒಂದು ನರಪಿಳೆಯೂ ಇರಲಿಲ್ಲ. ಎಲ್ಲರಿಗೂ ತುಂಬಾನೇ ಭಯವಾಗುತ್ತೆ. ಆ ಪುರಾತನ ಕಾಲದ ಟೆಂಪಲ್ನಲ್ಲಿ ಹುಬಾಯಿಗೆ ಒಂದು ಬಟನ್ ಕಾಣಿಸುತ್ತೆ. ಆ ಬಟನ್ ಅನ್ನು ಹುಬಾಯಿ ಪ್ರೆಸ್ ಮಾಡಿದಾಗ ಕೆಳಮುಖವಾಗಿ ದಾರಿ ತೆರೆದುಕೊಳ್ಳುತ್ತೆ. ಎಲ್ಲರೂ ತುಂಬಾನೇ ದಿಗ್ಭ್ರಾಂತರಾಗಿ ಬಿಡುತ್ತಾರೆ. ಈ ಟೆಂಪಲ್ ಒಳಗೊಂದು ಟನೆಲ ಎಂದು ಎಲ್ಲರೂ ಕೆಳಮುಖವಾಗಿ ಹೋದ ದಾರಿಯಲ್ಲಿ ಸಾಗುತ್ತಾ ಒಂದು ದೈತ್ಯ ಗಾತ್ರದ ಡೋರ್ ಬಳಿಗೆ ತಲುಪುತ್ತಾರೆ. ಹೀರೋ ಹುಬಾಯ್ ಹೇಳ್ತಾನೆ ಯಾರು ಕೂಡ ಹೆದರಬೇಡಿ, ಏನು ಕೂಡ ತೊಂದರೆ ಇಲ್ಲ ಅಂತ. ಆದರೆ ಉಳಿದವರಿಗೆ ಈ ಅಡ್ವೆಂಚರ್ ಯಾಕಪ್ಪ ಬೇಕು ಅನ್ನುವಂತೆ ಆಗಿತ್ತು. ಹುಬಾಯ್ ತುಂಬಾನೇ ಕಷ್ಟದಿಂದ ಆ ಡೋರ್ ಅನ್ನು ಓಪನ್ ಮಾಡ್ತಾನೆ. ಅದೊಂದು ಪಜಲ್ ಸೀಕ್ವೆನ್ಸ್ ಆಗಿತ್ತು. ಒಂದೇ ಕ್ಷಣದಲ್ಲಿ ಎಲ್ಲ ಲಾಕ್ ಅನ್ನು ತೆಗೆಯಬೇಕಾಗಿತ್ತು. ಈಗ ಅವರ ಎದುರುಗಿದ್ದ ದಾರಿ ಮಂಜುಗಡ್ಡೆಯ ದಾರಿಯಾಗಿತ್ತು. ಪ್ರತಿ ಕ್ಷಣವೂ ಜಾರುವಂತ ಮಂಜುಗಡ್ಡೆ. ಕಾಲಿಟ್ಟರೆ ಸರಕ್ಕನ್ನು ಜಾರಿ ಬೀಳುತ್ತಿದ್ದರು.
ಅಂತಹ ದಾರಿಯಾಗಿತ್ತು. ಇಲ್ಲಿ ಎಲ್ಲರೂ ಜಾರಿ ಬೀಳಲು ಆರಂಭಿಸ್ತಾರೆ, ಎಲ್ಲರೂ ನಿಧಾನವಾಗಿ ಸಾಗುತ್ತಾ ಮುಂದೆ ಹೋಗಲು ಆರಂಭಿಸ್ತಾರೆ. ಇಲ್ಲಿ ಲಿಂಗ್ಲಾಂಗ್ ಜಾರಿ ಬೀಳುತ್ತಾಳೆ ಅನ್ನುವಾಗ ಅವಳನ್ನು ಪ್ಯಾಟಿ ವ್ಯಾಂಗ್ ಹಿಡಿದು ಬಿಡುತ್ತಾನೆ. ಹಾಗೆ ಶೆರ್ಲಿ ಮತ್ತು ಹುಬಾಯಿ ಬೀಳುವಾಗ ಪರಸ್ಪರ ಹಿಡಿದುಕೊಂಡು ಬಿಡುತ್ತಾರೆ. ಇಲ್ಲಿಗೆ ಅವರ ಅಪಾಯ ಮುಗಿಯಲ್ಲ. ಹೀಗೆ ಮಂಜುಗಡ್ಡೆ ದಾರಿಯಲ್ಲಿ ಸಾಗುತ್ತಿರುವಾಗ ಎಲ್ಲರೂ ಜಾರಿ ಬಿದ್ದು ಬಿಡುತ್ತಾರೆ. ಜಾರಿಕೊಂಡು ಹೋಗುತ್ತಿದ್ದ ಅವರ ಎದುರಿಗೆ ಮಂಜುಗಡ್ಡೆ ಚೂಪಾದ ಚೂರುಗಳಿದ್ದವು. ಇಲ್ಲಿ ಹುಬಾಯಿ ಅವನು ಜಾರಿಕೊಂಡು ಹೋಗದಂತೆ ಮಾಡಲು ಮಂಜುಗಡ್ಡೆಗೆ ಚಾಕುವನ್ನು ಚುಚ್ಚಿ ಬಿಡುತ್ತಾನೆ. ಹಾಗೆ ಜಾರಿಕೊಂಡು ಹೋಗುತ್ತಿದ್ದ ಶೆರ್ಲಿಯನ್ನು ರಕ್ಷಿಸ್ತಾನೆ. ಇನ್ನೊಂದು ಕಡೆ ಹುಬಾಯಿ ಫ್ರೆಂಡ್ಸ್ ಕೂಡ ಆ ಮಂಜುಗಡ್ಡೆಯ ತುದಿಗೆ ಸಿಕ್ಕಿ ಅಂತ್ಯಗೊಳ್ಳುವವರಿದ್ದರು. ಈಗ ಹುಬಾಯಿ ಶೆರ್ಲಿಯನ್ನು ಅವರತ್ತ ತಳ್ಳಿಬಿಡ್ತಾನೆ. ಇಲ್ಲಿ ಹುಬಾಯಿ ಒಂಟಿಯಾಗಿದ್ದ, ಆದರೆ ಶೆರ್ಲಿ ಮತ್ತು ಅವನ ಫ್ರೆಂಡ್ಸ್ ಮಂಜುಗಡ್ಡೆಯ ಚೂಪಾದ ತುದಿಯಿಂದ ತಪ್ಪಿಸಿಕೊಂಡು ಒಂದು ಟನಲ್ ಒಳಗೆ ಬೀಳ್ತಾರೆ. ಅವರೊಂದು ಹೊಸ ಗುಹೆಯೊಳಗೆ ಬಿದ್ದು ಬಿಟ್ಟಿದ್ದರು. ಈಗ ಹುಬಾಯಿ ಅಪಾಯದಲ್ಲಿದ್ದ. ಶೆರ್ಲಿಗೆ ಅದನ್ನು ನೋಡಿ ತುಂಬಾನೇ ಬೇಸರವಾಗುತ್ತೆ. ಹೀಗಾಗಿ ಅವಳ ಬಳಿ ಇದ್ದ ಮೌಂಟೇನ್ ಹುಕ್ನ ಬಿಸಾಡಿ ಅದು ಅವನಿಗೆ ಫಿಕ್ಸ್ ಆಗುವಂತೆ ಮಾಡಿ ಅವನು ಕೂಡ ಕೇವನೊಳಗೆ ಬೀಳುವಂತೆ ಮಾಡ್ತಾಳೆ. ಎಲ್ಲರೂ ಖುಷಿಯಾಗಿ ಬಿಡ್ತಾರೆ ಇಲ್ಲಿ, ಯಾರಿಗೂ ಕೂಡ ಅಪಾಯವಾಗಿಲ್ಲ ಅಂತ. ಈಗ ಅವರಿಗೆ ಮತ್ತಷ್ಟು ಅಪಾಯ ಕಾದಿತ್ತು, ಆದರೆ ಅವರಿಗೆ ಇದರ ಅರಿವಿರಲ್ಲ. ಇಲ್ಲಿ ಪ್ಯಾಟಿ ವ್ಯಾಂಗ್ ಲಿಂಗ್ಲಾಂಗ್ಗೆ ಹೆದರಿಸ್ತಾನೆ, ಇಲ್ಲಿ ಅಪಾಯಕಾರಿ ಪ್ರಾಣಿಗಳು ಇದೆ ಅಂತ. ಅಲ್ಲಿ ಅವರು ಸುತ್ತಲೂ ಗಮನಿಸಿದಾಗ ಮೂಳೆಗಳನ್ನು ನೋಡ್ತಾರೆ. ಲಿಂಗ್ಲಾಂಗ್ ಹೆದರಿ ಕಿರಿಸಿ ಬಿಡ್ತಾಳೆ, ನನ್ನ ಹೆದರಿಸ್ಬೇಡ ಕಣು ಅಂತ ಕೂಗ್ತಾಳೆ. ಅವಳ ಕೂಗು ಅಲ್ಲಿ ಪ್ರತಿಧ್ವನಿಸುತ್ತೆ. ಆ ಸದ್ಯಕ್ಕೆ ಅಲ್ಲಿದ್ದ ಅಪಾಯಕಾರಿ ಪ್ರಾಣಿಗಳು ಎಚ್ಚರಗೊಂಡು ಬಿಡ್ತವೆ. ಆದರೆ ಇವರೆಲ್ಲರಿಗೆ ಮುಂದೆ ಬರುವ ಅಪಾಯದ ಸೂಚನೆ ಇರಲ್ಲ. ಪ್ರೊಫೆಸರ್ ಸುನ್ ಹೇಳ್ತಾನೆ ಇಲ್ಲಿ ಯಾವುದೋ ಅಪಾಯಕಾರಿ ಪ್ರಾಣಿ ಇರಲೇಬೇಕು ಅಂತ. ಆದರೆ ಇದರ ಬಗ್ಗೆ ಯಾರು ಕೂಡ ತಲೆ ಕೆಡಿಸಿಕೊಳ್ಳಲ್ಲ. ಇಲ್ಲಿ ಅವರಿಗೆ ಎರಡು ಡೋರ್ ಕಾಣಿಸುತ್ತೆ. ಒಂದು ಮೇಲೆ ಹೋಗಲು ಇದ್ದಂಥ ಡೋರ್ ಆಗಿತ್ತು, ಆದರೆ ಇನ್ನೊಂದು ಕೆಳಗೆ ಹೋಗುವಂಥ ಡೋರ್ ಆಗಿತ್ತು. ಮೇಲೆ ಹೋಗುವಂಥ ಡೋರ್ ಅವರಿಗೆ ದಾರಿಯಲ್ಲಿ ಮೊದಲೇ ಸಿಕ್ಕಿತ್ತು, ಆದರೆ ಅವರು ಅದನ್ನು ಮರೆತು ಪರ್ವತಗಳ ದಾರಿಯತ್ತ ಹೋಗಿದ್ದರು. ಈಗ ಅವರು ಕೆಳಗಿದ್ದ ಡೋರನ್ನು ಓಪನ್ ಮಾಡಬೇಕು ಅಂತ ಇರುವಾಗ ಶೆರ್ಲಿಗಲ್ಲಿ ಯಾರು ಅವರನ್ನು ನೋಡ್ತಿರುವಂತೆ, ಯಾರು ಅವರ ಹತ್ತಿರ ಬರುತ್ತಿರುವಂತೆ ಭಾಸವಾಗುತ್ತೆ. ಆದರೆ ಆ ಭಯಾನಕ ಕತ್ತಲಿನಲ್ಲಿ ಕೆಂಪು ಕಣ್ಣುಗಳು ಮಿನುಗುತ್ತಿದ್ದವು. ಅದು ಬೇರೇನೂ ಆಗಿರದೆ ಮಾನವರನ್ನು ತಿಂದುಬಿಡುವ ಕೆಂಪು ಕಣ್ಣಿನ ಭಯಾನಕ ತೋಳಗಳಾಗಿದ್ದವು. ಆ ಭಯಾನಕ ಉಲ್ಸ್ಗಳನ್ನು ನೋಡಿ ಅವರು ಹೆದರಿಬಿಡುತ್ತಾರೆ. ಈಗ ಅವರೆಲ್ಲರ ಎದೆ ಡವ ಡವ ಅನ್ನ ತೊಡಗುತ್ತೆ. ಅಲ್ಲಿ ಹಸಿದ ತೋಳಗಳು ಸಿಕ್ಕಿತು ಇವತ್ತು ಭೂರಿ ಭೋಜನ ಅಂತ ಕಾಯುತ್ತಿದ್ದವು. ಆ ಭಯಾನಕ ತೋಳಗಳು ಹತ್ತಿರವಾಗುತ್ತಿದ್ದಂತೆ ಅವರೆಲ್ಲರೂ ಕೆಳಗಿನ ಡೋರ್ನ ಓಪನ್ ಮಾಡಿ ಕೆಳಗೆ ಹೋಗಬೇಕು ಅಂತ ಇರುವಾಗ ತೋಳಗಳು ಅವರ ಮೇಲೆ ದಾಳಿ ಮಾಡಲು ಆರಂಭಿಸ್ತವೆ. ಇವರ ಬಳಿಯಲ್ಲಿದ್ದ ವೆಪನ್ಸ್ನಿಂದ ಆ ತೋಳಗಳನ್ನು ಚಚ್ಚಿ ಚಚ್ಚಿ ಹಾಕಿಬಿಡ್ತಾರೆ. ಆದರೆ ತೋಳಗಳ ಸಂಖ್ಯೆ ಜಾಸ್ತಿ ಆಗುತ್ತಾ ಹೋಗುತ್ತಿತ್ತು. ಇಲ್ಲಿ ಹುಬಾಯಿ ಲೈಟ್ ಆನ್ ಮಾಡಿಬಿಡ್ತಾನೆ. ಆ ಲೈಟ್ಗೆ ಹೆದರಿ ತೋಳಗಳು ಓಡಲು ಆರಂಭಿಸ್ತವೆ. ಆದರೆ ತೋಳಗಳ ಗುಂಪಿನ ಲೀಡರ್ ಅದು ಅವರೆಲ್ಲರ ಮೇಲೆ ದಾಳಿ ಮಾಡುವಂತೆ ಅದರ ಗುಂಪಿಗೆ ಸೂಚಿಸುತ್ತೆ. ಈಗ ತೋಳಗಳು ಮತ್ತೊಮ್ಮೆ ಅವರ ಮೇಲೆ ನೆಗೆಯಲು ಆರಂಭಿಸ್ತವೆ. ಹುಬಾಯಿ ಹೇಳ್ತಾನೆ ನೀವೆಲ್ಲ ಮೊದಲು ಹೋಗಿ ಇಲ್ಲಿಂದ, ನಾನು ಲೈಟನ್ನು ತೋರಿಸಿ ಅವುಗಳನ್ನು ಹೆದರಿ ಓಡಿಸ್ತೇನೆ. ಆದರೆ ಅವನ ಮಾತಿಗೆ ಯಾರು ಕೂಡ ಒಪ್ಪಲ್ಲ. ಹುಬಾಯಿ ಒತ್ತಾಯ ಪಡಿಸಿದಾಗ ಅವರು ಹೋಗಲೇಬೇಕಾಗುತ್ತೆ. ಎಲ್ಲರೂ ಮರದ ಬಿಳಲುಗಳಿಂದ ಮೇಲೆ ಹೋಗಲು ಪ್ರಯತ್ನ ಮಾಡುತ್ತಾರೆ. ಇಲ್ಲಿ ಶೆರ್ಲಿ ಅವಳ ಬಳಿ ಇದ್ದ ಶಿಪ್ ಆಂಚರ್ನ ಮೇಲಕ್ಕೆ ಬಿಸಾಡಿ ಅದು ಮೇಲೆ ಹೋಗಿ ಸಿಲುಕಿಕೊಳ್ಳುವಂತೆ ಮಾಡ್ತಾಳೆ. ಅದು ಈಗ ಮೇಲಿನ ಡೋರ್ಗೆ ಸಿಲುಕಿಕೊಂಡಿತ್ತು, ಆದರೆ ಮೇಲಿನ ದ್ವಾರ ಮುರಿದು ಅವಳು ಕೆಳಕ್ಕೆ ಬೀಳ್ತಾಳೆ. ಮೇಲಿನ ದ್ವಾರ ಮುರಿದಾಗ ಸೂರ್ಯನ ಬೆಳಕು ಕೆಳಗೆ ಬೀಳುತ್ತೆ. ಇಲ್ಲಿ ತೋಳಗಳಿಗೆ ಒಂದು ಕರ್ಸಿತ್ತು, ಒಂದು ಶಾಪ. ಅವುಗಳಿಗೆ ಸೂರ್ಯನ ಬೆಳಕಿಗೆ ಹೋಗಲು ಸಾಧ್ಯವಿರಲ್ಲ. ಒಂದು ವೇಳೆ ಅವುಗಳು ಸೂರ್ಯನ ಬೆಳಕಿಗೆ ಹೋದರೆ ಸುಟ್ಟು ಕರಕಲಾಗುತ್ತಿದ್ದವು. ಈ ಭಯಾನಕ ತೋಳಗಳು ಅವರಿಂದ ಈಗ ದೂರನ್ನು ಉಳಿದು ಬಿಡುತ್ತವೆ. ಹುಬಾಯಿ ಮತ್ತು ಎಲ್ಲರೂ ಬೆಳಕು ಬೀಳುವಂತ ವೃತ್ತಾಕಾರದ ಜಾಗದಲ್ಲಿದ್ದರು. ಈ ತೋಳಗಳು ಹಿಮ್ಮೆಟ್ಟುವಂತೆ ಕಾಣುವುದೇ ಇಲ್ಲ, ಯಾವಾಗ ತಿನ್ನಲು ಭೂರಿ ಭಜನೆ ಸಿಗುತ್ತಂತೆ ಕಾಯುತ್ತಿದ್ದವು. ಹುಬಾಯಿ ಮತ್ತು ಉಳಿದವರಿಗೆ ಜೀವ ಬಾಯಿಗೆ ಬಂದಂತೆ ಆಗಿತ್ತು. ಕ್ಷಣ ಕ್ಷಣಕ್ಕೂ ಅವರ ಸಿಚುವೇಶನ್ ಖರಾಬಾಗತೊಡಗಿತ್ತು. ಆ ತೋಳಗಳಿಂದ ತಪ್ಪಿಸಿಕೊಳ್ಳಲು ಎಲ್ಲರೂ ಮತ್ತೊಮ್ಮೆ ಪ್ರಯತ್ನ ಮಾಡುತ್ತಾರೆ. ಇಲ್ಲಿಯೂ ಕೂಡ ಅವರ ಅದೃಷ್ಟ ಕೈಕೊಡುತ್ತೆ. ಸೂರ್ಯನ ಸುತ್ತಲೂ ಮೋಡ ಮುಸುಕಲು ಆರಂಭವಾಗಿತ್ತು. ಹುಬಾಯಿನ ಬಿಟ್ಟು ಎಲ್ಲರೂ ಆ ಕೇವನ ಮೇಲೆ ತಲುಪುತ್ತಾರೆ. ಆದರೆ ಆ ಕೇವನೊಳಗೆ ಈಗ ಅಂಧಕಾರವಿತ್ತು, ಈಗ ಬೆಳಕು ಕಾಣೆಯಾಗುತ್ತೆ. ಹುಬಾಯಿ ಹೋಗಬೇಕಾದ ಸಂದರ್ಭವಾಗಿತ್ತು. ಇಲ್ಲಿ ಆ ತೋಳಗಳು ಅವನ ಮೇಲೆ ದಾಳಿ ಮಾಡಲು ಆರಂಭಿಸ್ತವೆ. ಇಲ್ಲಿ ಹುಬಾಯಿನ ಕಥೆ ಮುಗಿದೆ ಹೋಯಿತು ಅಂತ ಅಂದುಕೊಂಡರು. ಹುಬಾಯಿ ಆ ತೋಳಗಳಿಗೆ ಕ್ಯಾರೆ ಮಾಡದೆ ಅವುಗಳೊಂದಿಗೆ ಹೊಡೆದಾಟ ಆರಂಭಿಸ್ತಾನೆ. ಆದರೆ ಈ ತೋಳಗಳು ಒಂದಲ್ಲ ಎರಡಲ್ಲ, ಸಾವಿರಕ್ಕಿಂತಲೂ ಹೆಚ್ಚಿನವು. ಆ ತೋಳಗಳ ಬಾಯಿಗೆ ಸಿಕ್ಕರೆ ಬದುಕುವ ಯಾವ ಸಂದರ್ಭ ಕೂಡ ಇರಲಿಲ್ಲ. ಇಲ್ಲಿ ಹುಬಾಯಿನ ಫ್ರೆಂಡ್ಸ್ ಅವನ ಮೇಲೆ ಮಿರರ್ನಿಂದ ಬೆಳಕು ಬೀಳುವಂತೆ ಮಾಡ್ತಾರೆ. ಹುಬಾಯಿ ಇಲ್ಲಿ ಹೇಗೋ ಅತಿ ಕಷ್ಟದಲ್ಲಿ ಮೇಲೆ ಹೋಗಲು ಆರಂಭಿಸ್ತಾನೆ. ಆದರೆ ತೋಳಗಳ ಲೀಡರ್ ಎಲ್ಲ ತೋಳಗಳನ್ನು ಒಗ್ಗೂಡಿಸಿ ತಾನು ಸುಟ್ಟು ಹೋಗುತ್ತಿದ್ದರೂ ಚಂಗನೆ ನೆಗೆದು ಹುಬಾಯಿನ ಕಾಲನ್ನು ಹಿಡಿದು ಬಿಡುತ್ತೆ. ಆದರೆ ಹೀರೋ ಹುಬಾಯಿ ಹೇಗೂ ತಪ್ಪಿಸಿಕೊಂಡು ಬಿಡ್ತಾನೆ. ಇಲ್ಲಿ ಎಲ್ಲರಿಗೂ ತುಂಬಾನೇ ಸಂತೋಷವಾಗುತ್ತೆ. ಹುಬಾಯಿ ಯಾವುದೇ ಅಪಾಯಗಳಿಲ್ಲದೆ ಪಾರಾಗಿದ್ದ. ಹೀರೋ ಅಂದಾಗ ಹೀರೋಯಿನ್ ಇರಲೇಬೇಕಲ್ವಾ? ಇಲ್ಲಿ ಹೀರೋಯಿನ್ ಶೆರ್ಲಿಗೆ ತುಂಬಾನೇ ಖುಷಿಯಾಗುತ್ತೆ, ಯಾಕೆಂದ್ರೆ ಅವಳ ಹೀರೋ ಒಂದು ದೊಡ್ಡ ಅಪಾಯದಿಂದ ಪಾರಾಗಿದ್ದ. ಅವಳು ಖುಷಿಯಲ್ಲಿ ಅಳುತ್ತಾ ಹೋಗಿ ಅವನನ್ನು ಅಪ್ಪಿಕೊಂಡು ಬಿಡ್ತಾಳೆ. ಇಲ್ಲಿ ಹುಬಾಯಿ
ಅವಳನ್ನು ಸಮಾಧಾನಪಡಿಸ್ತಾನೆ. ಹೆದರ್ಬೇಡ ನೀನು, ನನಗೆ ಏನು ಕೂಡ ಆಗಲ್ಲ ಅಂತ. ಇಲ್ಲಿಬ್ಬರು ಪ್ರೀತಿಸಲು ಆರಂಭಿಸಿದ್ದರು. ಎಲ್ಲರೂ ತುಂಬಾನೇ ದಣಿದಿದ್ದರು, ಅವರೆಲ್ಲರೂ ಧೈರ್ಯಗೆಟ್ಟಿದ್ದರು. ಈಗ ಅವರು ಸೆಲೆಸ್ಟಿಯಲ್ ಬೋನ್ ಅನ್ನು ಹುಡುಕಲು ಹೋಗದೆ ವಾಪಸ್ ಬಂದು ಬಿಡ್ತಾರೆ. ಯಾಕೆಂದರೆ ಅವರಿಗೆ ತಿಳಿದಿತ್ತು ವಾಪಸ್ ಮರಳಿ ಹೋದರೆ ಪ್ರಾಣಕ್ಕೆ ಅಪಾಯ ಅಂತ. ಹುಬಾಯ್ ಮತ್ತು ಅವನ ಫ್ರೆಂಡ್ಸ್ ಸಿಟಿಯ ಒಂದು ರೆಸ್ಟೋರೆಂಟ್ ನಲ್ಲಿ ಉಳಿದುಕೊಳ್ತಾರೆ. ರಾತ್ರಿಯ ಸಮಯದಲ್ಲಿ ಶೆರ್ಲಿ ಹುಬಾಯ್ಗೆ ಬ್ಯಾಂಡೇಜ್ ಪಟ್ಟಿಯನ್ನು ಕಟ್ಟುವಾಗ ನೋಡ್ತಾಳೆ. ಅವನ ಭುಜದ ಮೇಲೆ ಒಂದು ಕೆಂಪು ಕಲರ್ ನ ಗುರುತು ಇತ್ತು. ಅಂತಹದೇ ಗುರುತು ಅವಳ ಭುಜದ ಮೇಲೆ ಕೂಡ ಇತ್ತು. ಅದನ್ನು ನೋಡಿ ಅವಳು ತುಂಬಾನೇ ಆಶ್ಚರ್ಯಗೊಳ್ತಾಳೆ. ಶೆರ್ಲಿ ಎಲ್ಲರನ್ನು ಒಟ್ಟುಗೂಡಿಸಿ ಹುಬಾಯ್ನ ಭುಜದ ಮೇಲಿರೋ ಗುರುತು ಅದು ಸಾಮಾನ್ಯ ಗುರುತು ಅಲ್ಲ, ಅದೊಂದು ಕರ್ಸ್, ಒಂದು ಶಾಪ. ಆ ಶಾಪದ ಗುರುತಿನ ಬಗ್ಗೆ ಕಥೆಯನ್ನು ಹೇಳಲು ಆರಂಭಿಸ್ತಾಳೆ. ಈಗ ಸ್ಟೋರಿ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಇದು ಕೆಲವು ವರ್ಷಗಳ ಹಿಂದಿನ ಕಥೆಯಾಗಿತ್ತು. ನಮ್ಮ ಪೂರ್ವಜರು ಮರುಭೂಮಿಯ ದಾರಿಯಲ್ಲಿ ಸಾಗುತ್ತಿದ್ದಾಗ ತಪ್ಪು ದಾರಿಯಲ್ಲಿ ಬೈ ಮಿಸ್ಸಾಗಿ ಕೆಟ್ಟ ಶಕ್ತಿಯ ಗುಹೆ ಒಳಗೆ ಹೋಗಿಬಿಟ್ಟರು. ಒಂದು ಎವಿಲ್ ಗಾಡೆಸ್ ನ ಕೇವ್. ಆ ಕೇವ್ ನಲ್ಲಿ ಒಂದು ಎವಿಲ್ ಗಾಡೆಸ್ ಹಲವಾರು ವರ್ಷಗಳಿಂದ ವಿಶ್ರಾಂತಿಯಲ್ಲಿತ್ತು. ಪೂರ್ವಜರು ಕೇವ್ನೊಳಗೆ ಪ್ರವೇಶ ಮಾಡುತ್ತಿದ್ದಂತೆ ಇಲ್ಲಿ ಎವಿಲ್ ಗಾಡೆಸ್ ಕೋಪಗೊಂಡು ಪೂರ್ವಜರ ಮೇಲೆ ಮಾಸ್ಟರ್ ಗಳಿಂದ ಅಟ್ಯಾಕ್ ಮಾಡಿಸಿದ್ದಳು. ಈ ಆಕ್ರಮಣದಲ್ಲಿ ಹಲವಾರು ಜನ ಪೂರ್ವಜರು ಪ್ರಾಣ ಕಳೆದುಕೊಂಡರು. ಇಲ್ಲಿ ಅವರಿಗೆ ಎವಿಲ್ ಗಾಡೆಸ್ ನಿಂದ ಒಂದು ಶಾಪ ಕೂಡ ದೊರಕಿತ್ತು. ಶಾಪಕ್ಕೆ ಬಲಿಪಶುವಾದ ಜನರು 50 ವರ್ಷ ವಯಸ್ಸಿನೊಳಗೆ ಸಾಯುತ್ತಿದ್ದರು. ಅದೇ ಶಾಪ ಅವರ ಮುಂದಿನ ಪೀಳಿಗೆಗೆ ಮುಂದುವರಿಯುತ್ತಿತ್ತು, ಅಂದರೆ ಅವರ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ. ಇಲ್ಲಿ ಶೆರ್ಲಿ ಹೇಳಿದ ಕಥೆಯನ್ನು ಕೇಳಿ ಎಲ್ಲರೂ ತುಂಬಾನೇ ಚಿಂತೆಗೊಂಡು ಬಿಡುತ್ತಾರೆ. ಈಗ ಎಲ್ಲರೂ ಶೆರ್ಲಿ ಬಳಿ ಕೇಳ್ತಾರೆ ಈ ಶಾಪವನ್ನು ಅಂತ್ಯಗೊಳಿಸಲು ಏನಾದರೂ ದಾರಿ ಇದೆ ಅಂತ. ಇಲ್ಲಿ ಶೆರ್ಲಿ ಹೇಳ್ತಾಳೆ ನಾವು ಸೆಲೆಸ್ಟಿಯಲ್ ಬೋನ್ ಅನ್ನು ಹುಡುಕಲು ಹೋಗಿದ್ದೇವಲ್ಲ, ಆ ಸೆಲೆಸ್ಟಿಯಲ್ ಬೋನಿಂದಲೇ ಈ ಶಾಪಕ್ಕೆ ಪರಿಹಾರವಿದೆ, ಅದರಿಂದಲೇ ಈ ಶಾಪವನ್ನು ಮುಕ್ತಿಗೊಳಿಸಬಹುದು ಅನ್ನುತ್ತಾಳೆ. ಇಲ್ಲಿ ಹುಬಾಯ್ ಶೆರ್ಲಿಗೆ ಹೇಳ್ತಾನೆ ನಾನು ನಿನ್ನನ್ನು ಈ ರೀತಿಯಾಗಿ ಸಾಯಲು ಬಿಡುವುದಿಲ್ಲ, ಹೇಗಾದರೂ ಮಾಡಿ ಸೆಲೆಸ್ಟಿಯಲ್ ಬೋನ್ನ ತಂದು ನಿನ್ನನ್ನು ಬದುಕಿಸ್ತೇನೆ. ಈ ಕೆಲಸದಲ್ಲಿ ಅವನಿಗೆ ಸಹಾಯ ಮಾಡಲು ಎಲ್ಲರೂ ತಯಾರಾಗಿ ಬಿಡುತ್ತಾರೆ. ಮತ್ತೊಮ್ಮೆ ಅವರೆಲ್ಲರೂ ಅದೇ ಗುಹೆ ಬಳಿಗೆ ತಲುಪುತ್ತಾರೆ. ಅಲ್ಲಿ ಅಸಂಖ್ಯಾತ ತೋಳಗಳಿದ್ದವು. ಈಗ ಅವರೆಲ್ಲರೂ ಪೂರ್ತಿ ತಯಾರಿಯೊಡನೆ ಬಂದಿದ್ದರು. ಅವರಿಗೆ ಆ ಗುಹೆ ಕೇವನ ಒಳಗಿನ ಅಪಾಯದ ಅರಿವಾಗಿತ್ತು. ಈ ಸಲ ಅವರು ಎಲ್ಲ ತಯಾರಿಗಳೊಂದಿಗೆ ಅಲ್ಲಿಗೆ ತಲುಪಿದ್ದರು. ಆ ಕೇವನ ಒಳಗೆ 30 ನಿಮಿಷ ಸಮಯ ಮಾತ್ರ ಸೂರ್ಯನ ಬೆಳಕು ಬೀಳುತ್ತಿತ್ತು, ಅದು ಕೂಡ ಸಂಜೆ ಸಮಯದಲ್ಲಿ. ಇವರೆಲ್ಲರೂ ಆ ಕೇವನ ಒಳಗೆ ಹೋದ ನಂತರ ಒಳಗಿನ ಕೇವನ ಡೋರ್ ಅನ್ನು ಕೂಡ ಓಪನ್ ಮಾಡಿ ಬಿಡ್ತಾರೆ. ಎಂಟ್ರೆನ್ಸ್ ಓಪನ್ ಆಗುತ್ತಿದ್ದಂತೆ ಅವರ ಕಣ್ಣ ಎದುರಿಗೆ ಒಂದು ಟೆಂಪಲ್ ಇತ್ತು. ಅದು ನೋಡಲು ಓಲ್ಡ್ ಟೆಂಪಲ್ ಆದರೂ ತುಂಬಾನೇ ಅಡ್ವಾನ್ಸ್ಡ್ ತರನೇ ಕಾಣುತ್ತಿತ್ತು. ಹುಬಾಯ್ ಒಳಗಡೆ ಪ್ರವೇಶ ಮಾಡುತ್ತಿದ್ದಂತೆ ಒಂದು ಕ್ಯಾಂಡಲ್ ಅನ್ನು ಹೊತ್ತಿಸ್ತಾನೆ. ಆ ಕ್ಯಾಂಡಲ್ ನ ಮೇಣದಿಂದ ಬಿದ್ದ ಕಿಡಿ ಎಲ್ಲ ಕಡೆ ಪಸರಿಸಲು ಆರಂಭಿಸುತ್ತೆ. ಒಂದು ತರಹದ ಚೈನ್ ರಿಯಾಕ್ಷನ್ ಅಂತ ಹೇಳಬಹುದು. ಆ ಟೆಂಪಲ್ ಅನ್ನು ಬೆಳಕನ್ನು ಹೀರಿಕೊಳ್ಳುವ, ಬೆಳಕನ್ನು ಪ್ರತಿಫಲಿಸುವ ವಸ್ತುಗಳಿಂದ ತಯಾರಿಸಲಾಗಿತ್ತು. ಈಗ ಆ ಟೆಂಪಲ್ ಬೆಳಕಿನಿಂದ ಜಗಮಗಿಸುತ್ತೆ. ಇವರೆಲ್ಲರೂ ತುಂಬಾನೇ ಎಚ್ಚರಿಕೆಯಿಂದ ಮುಂದೆ ಹೋಗಲು ಆರಂಭಿಸ್ತಾರೆ. ಆದ್ರೆ ನಮ್ಮ ಹೀರೋ ಹುಬಾಯ್ ಬೈ ಮಿಸ್ ಆಗಿ ಟೆಂಪಲ್ ನಲ್ಲಿದ್ದ ಒಂದು ಟ್ರ್ಯಾಪ್ ನ ಮೇಲೆ ಕಾಲಿಟ್ಟು ಬಿಡ್ತಾನೆ. ಆ ಕ್ಷಣದಲ್ಲಿ ಆ ಟೆಂಪಲ್ ಜೋರಾಗಿ ಅಲುಗಾಡಲು ಆರಂಭಿಸುತ್ತೆ. ವಿಚಿತ್ರ ರೀತಿಯ ವೆಪನ್ಸ್ ಗಳಿಂದ ಅವರ ಮೇಲೆ ಅಟ್ಯಾಕ್ ಆಗುತ್ತೆ. ಒಂದು ಕಡೆಯಿಂದ ಬಾಣಗಳ ಸುರಿಮಳೆ, ಇನ್ನೊಂದು ಕಡೆಯಿಂದ ಶಾರ್ಪ್ ಆದ ಬ್ಲೇಡ್ ಗಳು. ಇವರೆಲ್ಲರೂ ಗಾಳಿಯಲ್ಲಿ ಪಲ್ಟಿ ಹೊಡೆಯುತ್ತಾ ಅದರಿಂದ ತಪ್ಪಿಸಿಕೊಂಡು ಬಿಡ್ತಾರೆ. ಈಗ ತಪ್ಪಿಸಿಕೊಂಡ ಎಲ್ಲರೂ ನಿಟ್ಟುಸಿರು ಬಿಡ್ತಾರೆ. ಆದರೆ ಅವರ ಅಪಾಯ ಇನ್ನೂ ಮುಗಿದಿರಲ್ಲ. ಚೂಪಾದ ಸ್ಪೈಕ್ಸ್ ಗಳಿರುವ ಗೋಡೆ ಅವರ ಮೇಲೆ ಬೀಳಲು ಆರಂಭಿಸುತ್ತೆ. ಆದರೆ ಇಲ್ಲಿ ಹೇಗೂ ಅವರೆಲ್ಲರೂ ತಪ್ಪಿಸಿಕೊಂಡು ಬಿಡ್ತಾರೆ. ಈಗ ಅಲ್ಲಿದ್ದ ಮೆಟೀರಿಯಲ್ಗಳನ್ನು ಹತ್ತಿಕೊಂಡು ಹೋಗುತ್ತಿದ್ದಂತೆ ಅವರ ಎದುರಿಗೆ ಒಂದು ಟೂಂಬ್ ಕಾಣಿಸಿಕೊಳ್ಳುತ್ತೆ, ಒಂದು ಸಮಾಧಿ. ಆ ಸ್ಟೆಪ್ಸ್ ನ ಮೇಲೆ ಕಾಲಿಟ್ಟು ಹೋಗುತ್ತಿದ್ದಂತೆ ಟೂಂಬ್ ಒಳಗಿದ್ದ ಸೆಲೆಸ್ಟಿಯಲ್ ಬೋನ್, ಅಂದರೆ ಸಮಾಧಿ ಓಪನ್ ಆಗಿ ಅದು ಗಾಳಿಯಲ್ಲಿ ತೇಲುತ್ತೆ. ಅದನ್ನೇ ಹುಡುಕಿಕೊಂಡು ಅವರೆಲ್ಲರೂ ಅಲ್ಲಿಗೆ ಬಂದಿದ್ದರು. ಅವರಿಗೆಲ್ಲರಿಗೆ ತುಂಬಾನೇ ಖುಷಿಯಾಗಿತ್ತು. ಅವರೆಲ್ಲರೂ ಯಾವುದಕ್ಕಾಗಿ ಬಂದಿದ್ದರೋ ಅದು ಅವರಿಗಲ್ಲಿ ಸಿಕ್ಕಿತ್ತು. ಇಲ್ಲಿ ಅವರ ಅಪಾಯ ಇನ್ನೂ ಮುಗಿದಿರಲ್ಲ. ಇಲ್ಲಿ ಅವರೆಲ್ಲರನ್ನು ಸೂಕ್ಷ್ಮವಾಗಿ ಮಾನವ ಮುಖದ ಜಡೆಗಳು ಗಮನಿಸುತ್ತಿದ್ದವು. ಈ ಜಡೆಗಳು ಭಯಾನಕವಾದ ಜಡೆಗಳಾಗಿದ್ದವು. ಇನ್ನೇನು ಅವರು ಸೆಲೆಸ್ಟಿಯಲ್ ಬೋನ್ ಅನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವಾಗ ಆ ಭಯಾನಕ ಜಡೆಗಳು ಅವರ ಮೇಲೆ ಅಟ್ಯಾಕ್ ಮಾಡುತ್ತವೆ. ಈಗ ಹುಬಾಯ್ ಆ ಸೆಲೆಸ್ಟಿಯಲ್ ಬೋನ್ ನ ತೆಗೆದುಕೊಂಡು ಅವನ ಬ್ಯಾಗ್ ನಲ್ಲಿ ಇಟ್ಟುಕೊಳ್ತಾನೆ. ಆ ಸ್ಪೈಡರ್ಸ್ ಗಳು ವ್ಯಾಗ್ರಗೊಂಡು ಅವರ ಮೇಲೆ ದಾಳಿ ಮಾಡಲು ಆರಂಭಿಸುತ್ತವೆ. ಇವರೆಲ್ಲರೂ ಈಗ ಉಭಯ ಸಂಕಟದಲ್ಲಿದ್ದರು. ಇತ್ತ ದರಿಯಾದರೆ ಅತ್ತ ಪುಲಿಯಂತೆ ಆಗಿತ್ತು. ಆದರೆ ಇವರು ಆ ಸ್ಪೈಡರ್ಸ್ ಗಳೊಂದಿಗೆ ಹೋರಾಡಲು ಆರಂಭಿಸ್ತಾರೆ. ಇಲ್ಲಿ ಹುಬಾಯ್ಗೆ ಒಂದು ವಿಷಯ ಅರಿವಾಗುತ್ತೆ, ಆ ಸ್ಪೈಡರ್ಸ್ ಗಳು ಸೆಲೆಸ್ಟಿಯಲ್ ಬೋನ್ಗಾಗಿಯೇ ಬಂದಿವೆ ಅಂತ. ಈಗ ಹುಬಾಯ್ ಸೆಲೆಸ್ಟಿಯಲ್ ಬೋನ್ ನ ಉಳಿಸಿಕೊಳ್ಳಲು ಅವನ ಎಲ್ಲಾ ಟೀಮ್ ಮೆಂಬರ್ಸ್ ಅನ್ನು ಕಳಿಸಿ ಬಿಡ್ತಾನೆ. ಆ ಸ್ಪೈಡರ್ಸ್ ಗಳಿಗೆ ತಾನೇ ಬೂರಿ ಭೋಜನವಾಗಿ ನಿಂತುಕೊಂಡು ಬಿಡ್ತಾನೆ. ಸೆಲೆಸ್ಟಿಯಲ್ ಬೋನ್ ಹುಬಾಯ್ನ ಕೈಯಲ್ಲೇ ಇತ್ತು. ಎಲ್ಲರೂ ಮೇಲಿನ ಕೇವ್ಗೆ ಹೋಗಿಬಿಟ್ಟಿದ್ದರು. ಆದರೆ ಅಲ್ಲಿ ತೋಳಗಳು ಅವರಿಗಾಗಿಯೇ ಕಾಯುತ್ತಿದ್ದವು. ಆದರೆ ಇಲ್ಲಿ ಶೆರ್ಲಿ ಅವಳ ಹೀರೋ ಅವಳ ಫ್ರೆಂಡ್ನ ಉಳಿಸಿಕೊಳ್ಳಲು ನಿಂತಿದ್ದಳು. ಅವಳು ಏರೋಗಳನ್ನು ಬಿಡುತ್ತಾ ಆ ಸ್ಪೈಡರ್ಸ್ ಗಳ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಇಲ್ಲಿ ಹುಬಾಯ್ಗೂ ಕೂಡ ಒಂದು ಅವಕಾಶ ಸಿಗುತ್ತೆ ಮೇಲಿನ ಕೇವ್ಗೆ ಹೋಗಲು. ಇಬ್ಬರು ಮೇಲುಗಡೆ ಹೋಗುತ್ತಿರುವಾಗ ಆ ಸ್ಪೈಡರ್ಸ್ ಗಳು ವೆಬ್ ಶೂಟ್ ಮಾಡಿ ಶೆರ್ಲಿನ ಕೆಳಗೆಳೆಯಲು ಆರಂಭಿಸ್ತವೆ. ಇಲ್ಲಿ ಶೆರ್ಲಿಗೆ ಅನಿಸುತ್ತೆ
ಅವಳ ಜೀವನದ ಕತೆ ಮುಗಿದೇ ಹೋಯಿತು ಅಂತ. ಆದರೆ ಹೂಬಾಯಿ ಅವಳನ್ನು ಹೇಗೆ ತಾನೇ ಬಿಟ್ಟು ಹೋಗಲು ಸಾಧ್ಯ? ಅವನು ಬೇಗನೆ ಬಂದು ಶೆರ್ಲಿಯನ್ನು ಉಳಿಸಿಕೊಳ್ತಾನೆ. ಈಗ ಇಬ್ಬರು ಸ್ಪೈಡರ್ಸ್ಗಳ ನಡುವೆ ಸಿಲುಕಿ ಬೀಳ್ತಾರೆ. ಅವರಿಬ್ಬರು ಸೇರಿಕೊಂಡು ಸ್ಪೈಡರ್ಸ್ಗಳೊಂದಿಗೆ ಹೋರಾಡಲು ಆರಂಭಿಸ್ತಾರೆ. ಉಳಿದವರು ಇವರನ್ನು ಹೇಗೆ ತಾನೇ ಬಿಟ್ಟು ಹೋಗಲು ಸಾಧ್ಯ? ಅವರು ಕೂಡ ಇವರನ್ನು ಬಚಾವ್ ಮಾಡಲು, ಇವರನ್ನು ರಕ್ಷಿಸಲು ಬಂದುಬಿಡ್ತಾರೆ. ಈಗ ಆ ಸೈಂಟಿಸ್ಟ್ ಪ್ರೊಫೆಸರ್ ಸನ್ ಆ ಸ್ಪೈಡರ್ಸ್ಗಳ ಮೇಲೆ ಅಟ್ಯಾಕ್ ಮಾಡಲು ಆರಂಭಿಸ್ತಾನೆ. ಎಲ್ಲರೂ ಒಟ್ಟಾಗಿ ಸ್ಪೈಡರ್ಸ್ಗಳ ಮೇಲೆ ಅಟ್ಯಾಕ್ ಮಾಡಲು ಆರಂಭಿಸಿದಾಗ ಎಲ್ಲ ಸ್ಪೈಡರ್ಸ್ಗಳು ಅಲ್ಲಿಂದ ದೂರ ಓಡಿ ಹೋಗಲು ಆರಂಭಿಸ್ತವೆ. ಇಲ್ಲಿ ಕೆಲವರು ಆ ಸ್ಪೈಡರ್ಸ್ಗಳಿಂದ ತಪ್ಪಿಸಿಕೊಂಡು ಒಂದು ಜಾಗದಲ್ಲಿ ಸೇರ್ತಾರೆ. ಈಗ ಹೊರಗಡೆ ಉಳಿದವನೊಬ್ಬ ಆ ಸ್ಪೈಡರ್ಸ್ಗಳೊಂದಿಗೆ ಹೋರಾಡಲು ಆರಂಭಿಸ್ತಾನೆ. ಅವನು ಅವುಗಳ ಮೇಲೆ ಗ್ಯಾಸೋಲಿನ್ ಬೀಳುವಂತೆ ಮಾಡ್ತಾನೆ. ಹೇಗೂ ಸ್ಪೈಡರ್ಸ್ಗಳಿಂದ ತಪ್ಪಿಸಿಕೊಂಡು ಎಲ್ಲರೂ ಇರುವಲ್ಲಿಗೆ ಬಂದು ಸೇರ್ತಾನೆ. ಇಲ್ಲಿ ಅವರೆಲ್ಲರೂ ಅವರ ಬಳಿಗೆ ಸ್ಪೈಡರ್ಸ್ಗಳು ಬರದಂತೆ ಒಂದು ಸ್ಪೈಕ್ಸ್ನ ವಾಲ್ ಅನ್ನು ಅಡ್ಡಲಾಗಿಟ್ಟಿದ್ದರು. ಹೂಬಾಯಿ ಲೈಟರ್ ಅನ್ನು ಹೊತ್ತಿಸಿ ಅವುಗಳ ಮೇಲೆ ಬಿಸಾಡಿಬಿಡ್ತಾನೆ. ಆ ಟೆಂಪಲ್ ಬೆಂಕಿಯನ್ನು ಹೀರಿಕೊಳ್ಳುವ ವಸ್ತುವಿನಿಂದ ತಯಾರಿಸಲಾಗಿತ್ತು. ಅಲ್ಲಿ ಬೆಳಕು ಬಿದ್ದರೆ ಅದು ಎಲ್ಲವನ್ನು ಹೀರಿಕೊಳ್ಳುತ್ತಿತ್ತು. ಇಲ್ಲಿಗ ಬೆಂಕಿಯ ಕಾರಣದಿಂದ ಪೂರ್ತಿ ಟೆಂಪಲ್ ಬ್ಲಾಸ್ಟ್ ಆಗಿ ಹೋಗುತ್ತೆ. ಎಲ್ಲ ಕಡೆ ಬೆಂಕಿ ಪಸರಿಸತೊಡಗುತ್ತೆ. ಅಲ್ಲಿದ್ದ ಆಕ್ಸಿಜನ್ ಲೆವೆಲ್ ಅದು ಕಮ್ಮಿಯಾಗತೊಡಗುತ್ತೆ. ಇದರರ್ಥ ಅಲ್ಲಿ ಸಿಲುಕಿಕೊಂಡರೂ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸಾಯಬಹುದಾಗಿತ್ತು. ಅವರೆಲ್ಲರಿಗೆ ಅಲ್ಲಿ ಬದುಕಲು ಸಾಧ್ಯವಿಲ್ಲ ಅಂತ ತಿಳಿದಾಗ ಒಬ್ಬರನ್ನೊಬ್ಬರ ಕೈಯನ್ನು ಹಿಡಿದುಕೊಳ್ತಾರೆ. ಈ ಸಮಯದಲ್ಲಿ ಶೆರ್ಲಿಯ ಕೈಲಿದ್ದ ಕಂಪಸ್ ಅದು ವರ್ಕ್ ಮಾಡುವುದನ್ನು ನಿಲ್ಲಿಸಿಬಿಡುತ್ತೆ. ಇದನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯವಾಗುತ್ತೆ. ಯಾಕೆಂದರೆ ಮೊದಲೊಂದು ಸಲ ಈ ರೀತಿ ಆದಾಗ ಅವರೆಲ್ಲರ ಮೇಲೆ ಒಂದು ಭಯಾನಕವಾದ ಕ್ಯಾಟ್ ಫಿಶ್ ಆಕ್ರಮಣ ಮಾಡಿತ್ತು. ಅದೊಂದು ರಿವರ್ ಮಾನ್ಸ್ಟರ್ ಆಗಿತ್ತು. ಇಲ್ಲಿ ಅವರೆಲ್ಲರಿಗೆ ಒಂದು ವಿಷಯ ಅರಿವಾಗುತ್ತೆ. ಆ ಟೆಂಪಲ್ ನದಿಯ ಮಧ್ಯದಲ್ಲಿತ್ತು. ಅದೇ ನದಿಯ ನೀರಿನಲ್ಲಿ ಆ ರಿವರ್ ಮಾನ್ಸ್ಟರ್ ಇತ್ತು. ಅಂದರೆ ಆ ಭಯಾನಕವಾದ ಕ್ಯಾಟ್ ಫಿಶ್. ಆ ಕ್ಯಾಟ್ ಫಿಶ್ ಟೆಂಪಲ್ನ ಗೋಡೆಗೆ ಡಿಕ್ಕಿ ಹೊಡೆಯುತ್ತಿತ್ತು. ಅವರಿದ್ದ ಸ್ಥಳ ಕಂಪಿಸಲು ಆರಂಭಿಸುತ್ತೆ. ಇಲ್ಲಿ ಆ ಟೆಂಪಲ್ನ ಗೋಡೆ ಒಡೆದೇ ಹೋಗುತ್ತೆ. ಆ ಟೆಂಪಲ್ ಆ ಮಂದಿರದೊಳಗೆ ನೀರು ಒಳ ಸೇರಲು ಆರಂಭಿಸುತ್ತೆ. ಇವರೆಲ್ಲರೂ ಕೊಚ್ಚಿಕೊಂಡು ಹೋಗದಂತೆ ಅಲ್ಲಿರೋ ಕಂಬಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬಿಡ್ತಾರೆ. ಆ ರಿವರ್ ಮಾನ್ಸ್ಟರ್ ಕ್ಯಾಟ್ ಫಿಶ್ ಗೋಡೆಯನ್ನು ಒಡೆದು ಒಳ ನುಗ್ಗುತ್ತೆ. ಅವರೆಲ್ಲರನ್ನು ತಿನ್ನಲು ಬರುತ್ತೆ. ಇವರೆಲ್ಲರೂ ಈಜಾಡುತ್ತಾ ಆ ಟೆಂಪಲ್ನ ಹೊರಗಡೆ ಹೋಗಲು ಪ್ರಯತ್ನ ಮಾಡ್ತಾರೆ. ಇಲ್ಲಿ ಲಾಸ್ಟ್ನಲ್ಲಿ ಹೂಬಾಯಿ ಮಾತ್ರ ಉಳಿದುಕೊಳ್ತಾನೆ. ಅವನು ಹಿಂದೆ ತಿರುಗಿ ನೋಡಿದಾಗ ಅವನಿಗೆ ತಿಳಿಯುತ್ತೆ ಆ ರಿವರ್ ಮಾನ್ಸ್ಟರ್ ಅವನನ್ನೇ ತಿನ್ನಲು ಬರುತ್ತಿತ್ತು. ಇಲ್ಲಿ ಹೂಬಾಯಿ ಲಕ್ ಒಳ್ಳೆದಾಗಿತ್ತು. ಇಲ್ಲಿ ಹೂಬಾಯಿ ಅದೃಷ್ಟ ಚೆನ್ನಾಗಿತ್ತು. ಒಂದು ದೈತ್ಯವಾದ ಕಲ್ಲು ಆ ಮಾಸ್ಟರ್ ಮೀನಿನ ಮೇಲೆ ಬಿದ್ದುಬಿಡುತ್ತೆ. ಆ ರಿವರ್ ಮಾಸ್ಟರ್ ಟೆಂಪಲ್ನ ಗೋಡೆಯೊಳಗೆ ಬಂದಾಗಿ ಬಿಡುತ್ತೆ. ಕೊನೆಗೂ ಎಲ್ಲರೂ ಆ ನೀರಿನಿಂದ ಹೊರಗಡೆ ತಲುಪಿದ್ದರು. ಈಗ ನಾವು ಎಲ್ಲರನ್ನು ಒಂದು ಟ್ರೈನಿನಲ್ಲಿ ನೋಡ್ತೇವೆ. ಸೆಲೆಸ್ಟಿಯಲ್ ಬೋನ್ಗಾಗಿ ಅವರು ಮಾಡಿದ್ದ ಮಿಷನ್ ಅದು ಸಕ್ಸಸ್ ಆಗಿತ್ತು. ಈ ಕೆಲಸದಲ್ಲಿ ಅವರು ಯಶಸ್ವಿಯಾಗಿದ್ದರು. ಈಗ ಎಲ್ಲರೂ ಅವರವರ ಮನೆ ಹತ್ತ ಹೊರಟಿದ್ದರು. ಇಲ್ಲಿ ಶೆರ್ಲಿ ಹೂಬಾಯಿಗೆ ಟ್ಯಾಂಕ್ಸ್ ಹೇಳ್ತಾಳೆ. ಯಾಕೆಂದರೆ ಹೂಬಾಯಿ ಪ್ರತಿ ಸಲ ಅವಳ ಜೀವವನ್ನು ಉಳಿಸಿದ್ದ. ಇಲ್ಲಿ ಹೂಬಾಯಿ ಎಲ್ಲರಿಗೂ ಹೇಳ್ತಾನೆ, ಎವಿಲ್ ಗಾಡೆಸ್ನಿಂದ ಯಾರಿಗೆಲ್ಲ ಶಾಪ ಸಿಕ್ಕಿದೆಯೋ ಆ ಕರ್ಸ್ ಆ ಶಾಪವನ್ನು ನಾವು ಸೆಲೆಸ್ಟಿಯಲ್ ಬೋನಿಂದ ಮುಕ್ತಿಗೊಳಿಸಬಹುದು ಅಂತ. ಇಲ್ಲಿ ಎಲ್ಲರೂ ಅವನ ಮಾತಿನಿಂದ ತುಂಬಾನೇ ಖುಷಿಯಾಗಿ ಬಿಡ್ತಾರೆ. ಇಲ್ಲಿಗೆ ಈ ಸಿನಿಮಾ ಕತೆ ಮುಗಿಯುತ್ತೆ. ಈ ಸಿನಿಮಾ ಕತೆ ನೋಡಿದಾಗ ನಿಮಗೆ ಮೊಜಿಂದ ವರ್ಮ ವ್ಯಾಲಿ ಕತೆಯ ನೆನಪಾಗಬಹುದು. ಈ ಸಿನಿಮಾ ಸ್ವಲ್ಪ ಮಟ್ಟಿಗೆ ನೋಡಲು ಅದರಂತೆ ಇದೆ. ಇದರಲ್ಲಿ ಆಕ್ಟ್ ಮಾಡಿದವರು ಮೊಜಿನ್ ಸಿನಿಮಾದಲ್ಲಿ ಕೂಡ ಇದ್ದಾರೆ. ಕತೆ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.